ನಮಸ್ಕಾರ, ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ದೇವಾದಿ ದೇವರು ಸರ್ವಶಕ್ತನು ಕೃಪಾಪೂರ್ಣನೂ ಆಗಿರುವಂಥ ಯೇಸು ಕ್ರಿಸ್ತರ ನಾಮದಲ್ಲಿ ಶುಭ ವಂದನೆಗಳು. ಮತ್ತೊಂದು ದಿನ ದೇವರ ಸಮ್ಮುಖಕ್ಕೆ ಬಂದಿರುವಂಥ ನಿಮ್ಮನ್ನು ಆ ಪರಮದೇವರು ಅತಿ ಹೇರಳವಾಗಿ ಆಶೀರ್ವಾದ ಮಾಡಲಿ. ನನ್ನ ಪ್ರೀತಿಯ ದೇವಜನರೇ, ನೀವೆಲ್ಲರೂ ಸುಖವಾಗಿ ಆರೋಗ್ಯವಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ಈಗ ಇವತ್ತಿನ ವಾಕ್ಯದಲ್ಲಿ ನಾವು ಏನನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ ಅಂದರೆ, ಭಕ್ತಿಹೀನ ಈ ಲೋಕದಲ್ಲಿ ದೈವಿಕವಾಗಿ ಜೀವಿಸುವುದು ಹೇಗೆ? ಹೌದು, ದೇವರು ನಮ್ಮನ್ನು ಕೋರಿಕೊಳ್ಳುವ ವಿಚಾರ ಈ ಪಾಪ ತುಂಬಿದ ಲೋಕದಲ್ಲಿ, ಬದಲಾಗುವ ಈ ಲೋಕದಲ್ಲಿ ಬದಲಾಗದೆ ಪರಿಶುದ್ಧರಾಗಿ ದೈವಿಕವಾಗಿ ನಾವು ಜೀವಿಸಬೇಕೆಂದು ದೇವರು ಆಶಿಸುತ್ತಾರೆ. ತಂದೆ ತಾಯಿಗಳು ತಮ್ಮ ಮಕ್ಕಳು ಲೋಕದೊಳಗೆ ಹೋದಾಗ, ಶಾಲೆಗೆ ಹೋದಾಗ, ಆಚೆ ಕಡೆ ಹೋದಾಗ, ಕೆಲಸಕ್ಕೆ ಹೋದಾಗ, ತಮ್ಮ ಮಕ್ಕಳು ಸುರಕ್ಷಿತರಾಗಿ ಮಾತ್ರವಲ್ಲ, ಅವರು ಒಳ್ಳೆಯ ವ್ಯಕ್ತಿಗಳಾಗಿರಬೇಕೆಂದು ಕೋರಿಕೊಳ್ಳುತ್ತಾರೆ. ಗಂಡ ಆಫೀಸ್ಗೆ ಹೋದಾಗ, ಹೆಂಡತಿ ಕೆಲಸಕ್ಕೆ ಹೋದಾಗ, ಇಲ್ಲ ತಂದೆ ತಾಯಿಗಳು ಆಚೆ ಹೋದಾಗ, ಪ್ರಯಾಣಕ್ಕೆ ಹೋದಾಗ, ಅವರು ಒಳ್ಳೆಯವರಾಗಿರಬೇಕೆಂದು, ಯಾವ ಕೇಡು ಅವರಿಗೆ ಮುಟ್ಟಬಾರದೆಂದು ಆಶಿಸುತ್ತಾರಲ್ಲವೇ, ಅದರಂತೆ ತಂದೆ ದೇವರು, ಪರಮ ತಂದೆಯಾದ ದೇವರು ಕೂಡ ಪಾಪಕ್ಕೆ ಅಂಟದ ಹಾಗೆ ನನ್ನ ಮಕ್ಕಳು ಯಾವಾಗಲೂ ಶುದ್ಧರಾಗಿರಬೇಕೆಂದು ಆತನು ಕೋರಿಕೊಳ್ಳುತ್ತಾನೆ. ಹಾಗಾದರೆ ನಾವು ಪರಿಶುದ್ಧರಾಗಿ ಜೀವಿಸುವುದು, ದೈವಿಕವಾಗಿ ಜೀವಿಸುವುದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ, ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಯೂದನ ಪತ್ರಿಕೆ ಮೊದಲ ಅಧ್ಯಾಯ 20ನೆಯ ವಾಕ್ಯ, ಅಲ್ಲವೇ ಒಂದೇ ಅಧ್ಯಾಯ ಇರೋದು. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಿಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ ಎಂದು ಹೇಳುತ್ತಾ ಇದೆ. ಈ ಒಂದು ವಾಕ್ಯವು ನಿಜವಾಗಿಯೂ ಆಶೀರ್ವಾದಕರವಾಗಿರುವಂಥದ್ದು. ಯಾಕೆಂದರೆ ತಂದೆ ದೇವರು ತನ್ನ ಪ್ರಿಯ ಮಕ್ಕಳಿಗೆ ತಾವು ಹೇಗಿರಬೇಕು ಎಂದು ಹೇಳಿಕೊಡುತ್ತಾ ಇದ್ದಾರೆ. ಪ್ರಿಯ ದೇವಜನವೇ, ಹೌದು, ಅಪ್ಪ ಅಮ್ಮ ಮಕ್ಕಳಿಗೆ ಹೇಳಿಕೊಡುತ್ತಾರೆ, ಮಕ್ಕಳೇ ರೋಡ್ ಕ್ರಾಸ್ ಮಾಡುವಾಗ ಹುಷಾರಾಗಿ ಹೋಗಬೇಕು, ಯಾರೊಟ್ಟಿಗೂ ಅನಾಮಿಕರು ಅಂದರೆ ಗೊತ್ತಿಲ್ಲದವರೊಟ್ಟಿಗೆ ಸರಿ ಅಂದರೆ ಮಾತಾಡಬಾರ್ದು, ಅವರು ಕರೆದರೆ ಹೋಗಬಾರ್ದು, ಮತ್ತು ಕೆಟ್ಟವರ ಜೊತೆ ಹೋಗಬಾರ್ದು ಅಂತ ಮಕ್ಕಳಿಗೆ ಬುದ್ಧಿವಾದ ಹೇಳುವಂತೆ ತಂದೆ ದೇವರು ನಮಗೂ ಕೂಡ ಬುದ್ಧಿಯನ್ನು ಹೇಳಿಕೊಡುತ್ತಾರೆ. ಯಾಕೆಂದರೆ ದೇವರಿಗೆ ತನ್ನ ಮಕ್ಕಳು ಸುರಕ್ಷಿತವಾಗಿರುವುದು ಮಾತ್ರ ಅಲ್ಲ, ದೈವಿಕವಾಗಿರುವುದು, ಭಕ್ತಿಯಲ್ಲಿರುವುದು ಮತ್ತು ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರುವುದು ಬಹಳ ಮುಖ್ಯ. ಇರುವಂತೆ ಇರುವುದು ಬಹಳ ಸುಲಭ, ಆದರೆ ಭಕ್ತಿಯಲ್ಲಿ ವೃದ್ಧಿ ಹೊಂದುವುದು ಬಹಳ ಪ್ರಾಮುಖ್ಯವಾದಂಥ ವಿಚಾರ. ಇವತ್ತು ಅನೇಕ ದೇವಜನರು ಭಕ್ತಿಯಲ್ಲಿದ್ದಾರೆ ಆದರೆ ವೃದ್ಧಿಯನ್ನು ಹೊಂದುತ್ತಾ ಇಲ್ಲ. ಹೇಗೆ? ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಪ್ರಿಯರೇ, ನಾನು ಕ್ರೈಸ್ತಳು, ನಾನು ಬೈಬಲ್ ಓದ್ತೇನೆ, ನಾನು ಚರ್ಚ್ಗೆ ಹೋಗ್ತೇನೆ, ಆದರೆ ಹೆಚ್ಚು ಸಮಯ ನಾವು ಲೋಕಕ್ಕೂ ಲೋಕದ ಕಾರ್ಯಗಳಿಗೂ ಕಳೆಯುತ್ತಾ ಇರುತ್ತೇವಲ್ವಾ? ಆದರೆ ದೇವರು ನಮ್ಮನ್ನು ಕೋರಿಕೊಳ್ಳುವಂಥ ವಿಚಾರ ಏನೆಂದರೆ, ನಾವು ಲೋಕದಲ್ಲಿದ್ದಾಗ ಭಕ್ತಿಯಲ್ಲಿರುವುದು ಮಾತ್ರ ಅಲ್ಲ, ಭಕ್ತಿಯಲ್ಲಿ ವೃದ್ಧಿಯನ್ನು ಹೊಂದಬೇಕೆಂದು ದೇವರು ಕೋರಿಕೊಳ್ಳುವಂಥವರಾಗಿದ್ದಾರೆ. ಪ್ರಿಯರಿ, ವಾಕ್ಯವನ್ನು ಗಮನಿಸಿರಿ. ಪ್ರಿಯರೇ, ನೀವಾದರೂ ಅಂದರೆ ನಾನು ಒಂದು ಸಂದೇಶವನ್ನು ಇದರಲ್ಲಿ ಅನೇಕರಿಗೆ ಕೊಟ್ಟಿದ್ದೇನೆ. ಏನೆಂದರೆ, ಅನೇಕರು ಅನೇಕ ವಿಧವಾದಂಥ ಪಾಪದ, ಏನು ಕೆಟ್ಟತನದ, ದುಷ್ಟತನದ ಲೋಕದಲ್ಲಿ ರೀತಿಗಳಲ್ಲಿ ನಡೆಯುತ್ತಿರುವಾಗ ಈ ವಿಡಿಯೋ ನೋಡುತ್ತಿರುವ ಈ ಚಾನಲಲ್ಲಿರುವಂಥ ಪ್ರಿಯರೇ, ನಾನು ನಿಮಗೆ ಸತ್ಯವಾಗಿ ಹೇಳ್ತಾ ಇದ್ದೇನೆ, ವಿಡಿಯೋಗಳನ್ನು ಮಾಡಬೇಕು ಅನ್ನೋದಕ್ಕೋಸ್ಕರವೋ ಇಲ್ಲವೇ ಏನೋ, ಇದೊಂದು ಕಾಟಾಚಾರ ಅಲ್ಲ, ಆತ್ಮೀಕವಾಗಿ ಆಳವಾಗಿ ನಾನೊಂದು ಇದೊಂದು ನನ್ನ ಪ್ರಿಯ ಸಹೋದರ ಸಹೋದರಿಯರಿಗೆ ಇದೊಂದು ಆತ್ಮೀಕ ಜೀವಿತ ಎಂದು ಈ ಚಾನಲಲ್ಲಿ ನಾನು ನೆನೆಸ್ತಾ ಇದ್ದೇನೆ. ನಾನು ಕೋರಿಕೊಳ್ಳೋದೇನೆಂದರೆ, ಲೋಕದಲ್ಲಿ ಇರುವಂಥವರು ನೋಡದೇ ಇರುವಂಥವರಲ್ಲ, ಪ್ರತಿದಿನ ವಾಕ್ಯವನ್ನು ಕೇಳುವಂಥ ನಿಮ್ಮ ಜೀವಿತದಲ್ಲಿ ಅನೇಕ ಹೋರಾಟಗಳಿವೆ, ಇಲ್ಲ ಅಂತ ನಾನು ಹೇಳಲ್ಲ. ಪ್ರಯಾಸಗಳಿದೆ, ಸಾಲಗಳಿದೆ, ಸಂಕಟಗಳಿದೆ, ಕುಟುಂಬದ ಒತ್ತಡಗಳಿದೆ, ಅನ್ಯೋನ್ಯತೆ ಕೊರತೆಗಳಿದೆ, ಸಂಬಂಧಗಳಲ್ಲಿ ಸಮಸ್ಯೆಗಳಿದೆ. ಆದರೂ ದೇವರಲ್ಲಿ ನಾನು ನಿಮಗೆ ವಿನಂತಿ ಮಾಡುವುದೇನೆಂದರೆ, ಇವುಗಳ ಮಧ್ಯೇ ನೀವು ಭಕ್ತಿಯಲ್ಲಿರಬೇಕು, ಇವುಗಳ ಮಧ್ಯೇ ನೀವು ಭಕ್ತಿಯಲ್ಲಿ ವೃದ್ಧಿಯನ್ನಾಗಬೇಕು, ಇವುಗಳ ಮಧ್ಯೇ ನೀವು ದೇವರ ಭಕ್ತರೆಂದು ತೋರಿಸಿಕೊಳ್ಳಬೇಕು. ಯಾಕೆಂದರೆ ದೇವರು ಕಷ್ಟಕಾಲದಲ್ಲಿ ತನ್ನ ಭಕ್ತರು ಹೇಗಿರುತ್ತಾರೆಂದು ಆತನು ನೋಡುತ್ತಾನೆ, ಹೌದಲ್ವಾ? ಬಹಳ ಪ್ರಯಾಸದ ಮಧ್ಯದಲ್ಲಿ ತನ್ನ ಮಕ್ಕಳನ್ನು ಗಮನಿಸುತ್ತಾ ಇರುತ್ತಾನೆ.
ಇವತ್ತು ನಿಮ್ಮನ್ನು ಕೂಡ ದೇವರು ಗಮನಿಸುತ್ತಾ ಇದ್ದಾರೆ ನನ್ನ ಪ್ರಿಯ ದೇವಜನವೇ. ಹಲ್ಲೆಲೂಯ, ಕರ್ತನಿಗೆ ಸ್ತೋತ್ರ. ನೋಡಿ, ನೀವಾದರೂ ಭಕ್ತಿಯಲ್ಲಿ ವೃದ್ಧಿಯನ್ನು, ನಿಮಗಿರುವ ಪ್ರಶ್ನೆದು, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಮೊದಲ ಕಾರ್ಯ ಏನೆಂದರೆ, ಹೌ ಕ್ಯಾನ್ ವಿ ಕಂಟಿನ್ಯೂ ಟು ಮೈಂಟೈನ್ ಎ ಗಾಡ್ಲಿ ಲೈಫ್ ಸ್ಟೈಲ್, ಭಕ್ತಿಯುಳ್ಳ ಇಲ್ಲವೇ ದೈವಿಕ ಜೀವಿತವನ್ನು ಜೀವಿಸುವುದು ಹೇಗೆ ಎಂದು ನಾವು ನೋಡುವಾಗ, ಮೊದಲು ನಮಗಿರುವಂಥ ಅತಿ ಪರಿಶುದ್ಧವಾದಂಥ ಕ್ರಿಸ್ತ ನಂಬಿಕೆಯನ್ನು ನಾವೇನು ಮಾಡಬೇಕು, ಆಧಾರ ಮಾಡಿಕೊಳ್ಳಬೇಕು. ಒಂದು ಮನೆಗೆ ಹೇಗೆ ಒಂದು ಫೌಂಡೇಶನ್ ಇಲ್ಲವೇ ಪಾಯ ಅಂತ ಹೇಳ್ತೀವಲ್ಲ, ಅದು ಕೆಳಗಿರುವಂಥ ಪಾಯ, ಅದು ಬಹಳ ಮುಖ್ಯ ಆಗಿರುತ್ತದಲ್ಲ, ಅದೇ ರೀತಿಯಲ್ಲಿ ಕ್ರಿಸ್ತನ ಮೇಲಿನ ನಂಬಿಕೆ ಬಹಳ ಮುಖ್ಯ. ಅನೇಕರು ಅಂದುಕೊಳ್ಳಬಹುದು, ಓ ಅನೇಕರು ಒಳ್ಳೆಯವರಿದ್ದಾರಲ್ಲ, ಒಳ್ಳೆಯ ಮನುಷ್ಯರಿದ್ದಾರಲ್ಲ, ಅವರೆಲ್ಲ ರಕ್ಷಿಸಲ್ಪಡಲ್ವಾ? ಖಂಡಿತ ಇಲ್ಲ. ದೇವರ ವಾಕ್ಯ ತೀತ 3:5, ಎಫೆಸ 2:8-9, ನೀವು ವಾಕ್ಯದಲ್ಲಿ ನೋಡುವುದಾದರೆ, ಮನುಷ್ಯರು ಒಳ್ಳೆಯ ಕೃತ್ಯಗಳಿಂದ ಪುಣ್ಯಕ್ರಿಯೆಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲಾರರು, ಬದಲಾಗಿ ಕ್ರಿಸ್ತನ ಕೃಪೆಯು ಮಾತ್ರವೇ ಅವರನ್ನು ಕಾಪಾಡಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗಾದರೆ ನೀವು ನಾನು ನೋಡುವುದಾದರೆ, ಕ್ರಿಸ್ತನೆಂಬ ಪಾಯ, ಬಂಡೆಗಲ್ಲು, ಅಡಿಪಾಯ, ಫೌಂಡೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಬಹಳ ಬಹಳ ಪ್ರಾಮುಖ್ಯವಾದಂಥ ವಿಚಾರ. ಕ್ರಿಸ್ತ ನಂಬಿಕೆ ನಮಗೆ ಬೇಕು. ಆಮೇಲೆ ಹೇಳುತ್ತಾರೆ, ಅದನ್ನು ಫಸ್ಟು ಆಧಾರ ಮಾಡಿಕೊಳ್ಳಬೇಕು. ಅದಕ್ಕೆ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 10:17 ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ ಎಂಬುದಾಗಿ. ಎಷ್ಟು ಸ್ಪಷ್ಟವಾಗಿ ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮಗೆ ತಿಳಿಸಿಕೊಡುತ್ತಾರೆಂದರೆ, ಸಾರಿದ ಸುವಾರ್ತೆಯು, ಶುಭ ವರ್ತಮಾನವು ನಂಬಿಕೆಗೆ ಆಧಾರ. ಯಾರಾದರೂ ನಿಮಗೆ ಶುಭ ವರ್ತಮಾನ ಹೇಳಿಕೊಡ್ತಾರೆ, ಯೇಸು ಸ್ವಾಮಿ ಹೀಗೆ, ಯೇಸು ಸ್ವಾಮಿ ಹಾಗೆ, ಆಗ ನಮಗೆ ನಂಬಿಕೆ ಹುಟ್ಟುತ್ತದೆ, ಹೌದು ಒಳ್ಳೆಯವರು ಯೇಸು ಸ್ವಾಮಿ ಅಂತ ನಂಬಿಕೆ ಹುಟ್ಟುತ್ತದೆ. ಅದೇ ರೀತಿಯಲ್ಲಿ ಆ ವಾರ್ತೆಗೆ, ಆ ಶುಭ ವರ್ತಮಾನದಲ್ಲಿ ಯಾರಿದ್ದಾರೆ? ಕ್ರಿಸ್ತನಿದ್ದಾನೆ. ಕ್ರಿಸ್ತನ ವಾಕ್ಯವೇ ಆಧಾರ ಅಂತೇಳಿ. ಹೌದು, ಆ ವಾರ್ತೆಗೆ ಕ್ರಿಸ್ತನೇ ಆಧಾರ. ಶುಭ ವರ್ತಮಾನ ನಾವು ಸಾರ್ಬೋದು, ಯೇಸು ಅಂತ ಉಪಯೋಗಿಸದೆ ಹೋದರೆ, ಯೇಸು ಕ್ರಿಸ್ತರು ಮಾಡಿದ ಕಾರ್ಯವನ್ನು ನಾವು ನೆನೆಸದೆ ಹೋದರೆ ಮಿಕ್ಕಿದ್ದೆಲ್ಲವೂ ವ್ಯರ್ಥವಾಗುತ್ತದೆ. ಕ್ರಿಸ್ತನು ನಮಗೋಸ್ಕರವಾಗಿ ಇಷ್ಟೊಂದು ಕಾರ್ಯವನ್ನು ಮಾಡಿದ್ದಾರೆ, ಆತನು ಮಾಡಿದ್ದಾರೆ, ಅದಕ್ಕೆ ದೇವರಿಗೆ ಸ್ತೋತ್ರ ಮಾಡಬೇಕು. ಅದರಿಂದ ಮೊದಲನೇದಾಗಿ, ನಾವು ಭಕ್ತಿಯಲ್ಲಿ ವೃದ್ಧಿ ಹೊಂದುತ್ತಾ ಇರಬೇಕಾದರೆ, ದೈವಿಕವಾಗಿ ಜೀವಿಸುತ್ತಾ ಇರಬೇಕಾದರೆ, ಈ ವಾಕ್ಯ ಹೇಳಿದ ಹಾಗೆ ಮೊದಲು ನಾವು ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಳ್ಳಬೇಕು. ಸೈತಾನನು ನಮ್ಮ ನಂಬಿಕೆಯನ್ನು ಕುಗ್ಗಿಸಲಿಕ್ಕೆ ಪ್ರಯತ್ನಿಸುತ್ತಿದ್ದಾನೆ. ಪ್ರತಿ ದಿನ, ಪ್ರತಿ ಕ್ಷಣ ಅವನು ಪ್ರಯತ್ನಿಸುತ್ತಿರುತ್ತಾನೆ. ಲೋಕದ ವ್ಯಕ್ತಿಗಳ ಮೂಲಕ, ಪರಿಸ್ಥಿತಿಗಳ ಮೂಲಕ, ಮಾತುಗಳ ಮೂಲಕ, ಜನರ ಮೂಲಕ ಅವನು ಬಂದು ನಮ್ಮನ್ನು ಏನು ಮಾಡ್ತಾ ಇರ್ತಾನಂದರೆ, ಕುಗ್ಗಿಸಲಿಕ್ಕೆ, ನಮ್ಮ ನಂಬಿಕೆಯನ್ನು ಅಲುಗಾಡಿಸಲಿಕ್ಕೆ ನೋಡುತ್ತಾ ಇರ್ತಾನೆ. ಇವಾಗ ಹೇಗೆ ಯೋಬ ಭಕ್ತನ ಜೀವಿತದಲ್ಲಿ ಅವನು ತುಂಬ ಕುಗ್ಗಿ ಹೋಗಿದ್ದಾನೆ. ಹೌದು, ನಮಗೆ ಗೊತ್ತು, ಅವನಿಗೆ ಎಲ್ಲ ಆಸ್ತಿ ಕಳೆದೋಗಿದೆ, ಮಕ್ಕಳು ಹೋಗಿದ್ದಾರೆ, ಎಲ್ಲ ಹೋಯಿತು, ದೇಹದಲ್ಲಿ ಗಾಯಗಳಾಗಿದೆ, ಹುಣ್ಣುಗಳಿದ್ದಿದ್ದಾವೆ. ಇಂಥ ಪರಿಸ್ಥಿತಿಯಲ್ಲಿ ಸೈತಾನನು ಸ್ನೇಹಿತರ ಮೂಲಕ, ಹೆಂಡತಿಯ ಮೂಲಕ ಇನ್ನೂ ನಂಬಿಕೆಯನ್ನು ಕುಗ್ಗಿಸಿ, ಅಯ್ಯೋ ಸ್ನೇಹಿತರು ಹೇಳ್ತಾರೆ, ನೀನೇನು ಪಾಪ ಮಾಡಿದ್ದೀಯಪ್ಪ, ಅದಕ್ಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಹೆಂಡತಿ ಬಂದು ಹೇಳ್ತಾಳೆ, ಈಗಲಾದರೂ ನೀನು ದೇವರನ್ನು ದೂಷಿಸಿ ಬಿಟ್ಬಿಡು, ಸಾಯಿ ಅಂತ ಹೇಳ್ತಾರೆ. ಪ್ರಿಯರೇ, ಕೆಲವು ಸಾರಿ ಗಂಡ ಹೆಂಡತಿ ಇದೇ ಥರ ಅಲ್ವಾ, ನೀನು ಸಾಯಿ, ನೀನು ಇರೋದಕ್ಕಿಂತ ಸಾಯೋದೇ ಮೇಲೂ ಅನ್ನುವಂಥ ಮಾತುಗಳನ್ನು ಕೂಡ ಮಾತಾಡ್ತಾರಲ್ವಾ? ಖಂಡಿತ ಮಾತಾಡ್ತಾರೆ ಪ್ರಿಯರೇ. ಆದರೆ ನೋಡಿ, ಅಂತಹ ಪರಿಸ್ಥಿತಿಯಲ್ಲಿ ಕೂಡ ನಾವು ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಳ್ಳಬೇಕು. ಅವರಲ್ಲ ನಮ್ಮ ಜೀವಿತದಲ್ಲಿ, ಇವರೆಲ್ಲ ನಮ್ಮ ಜೀವಿತದಲ್ಲಿ, ಕರ್ತನು ನಮ್ಮ ಜೀವಿತದಲ್ಲಿ ಮುಖ್ಯ. ಆತನೇ ಮೊದಲಿನಿಂದ ಆದಿಯೂ ಅಂತ್ಯವೂ ನಮ್ಮ ಜೀವಿತದಲ್ಲಿ, ಮಿಕ್ಕಿದವರೆಲ್ಲ ಏನೂ ಇಲ್ಲ ನಮ್ಮ ಜೀವಿತದಲ್ಲಿ. ನನ್ನ ಪ್ರಿಯರೇ, ಮೊದಲನೇದಾಗಿ ನಾವು ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡಿರಬೇಕು. ಎರಡನೇದಾಗಿ ಇಲ್ಲಿ ಹೇಳುತ್ತಿರುವಂಥ ಮಾತು ಏನೆಂದರೆ, ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡ್ತೇವೆ, ದೇವರೇ ಸಹಾಯ ಮಾಡಪ್ಪ, ಇವತ್ತು ಹೋಗ್ತಾ ಇದ್ದೀನಿ, ಪ್ರಯಾಣ ಮಾಡ್ತಾ ಇದ್ದೀನಿ, ಓಕೆ. ಅದನ್ನು ಪವಿತ್ರಾತ್ಮ ಪ್ರೇರಿತವಾಗಿ, ದೇವರೇ ನೀನು ನನ್ನ ಜೊತೆಯಲ್ಲಿರಬೇಕಯ್ಯ, ನನಗೆ ಮುಂದಾಗಿ ನಡೆಯಬೇಕಯ್ಯ, ನನಗೆ ಈ ನೋವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಕೊಡಪ್ಪ, ಈ ಕೆಲಸದ ಹತ್ರ ತುಂಬ ಒತ್ತಡ ಇದೆ, ನನ್ನ ಶರೀರಕ್ಕೆ ಬಲ ಸಾಕಾಗ್ತಾ ಇಲ್ಲ, ಮನೆಯಲ್ಲಿ ಕೆಲಸ ಮಾಡಿಕೊಳ್ಳೋಕ್ಕೆ ಬಲ ಸಾಕಾಗ್ತಾ ಇಲ್ಲ, ನೀನು ನನಗೆ ಬಲ ಕೊಡಯ್ಯ ಎಂದು ಹೇಳಿ ನಾವು ದೇವರ ಹತ್ರ ಏನು ಮಾಡಬೇಕು, ಬಲವಾಗಿ ಆತನ ಸಹಾಯವನ್ನು ಕೇಳಬೇಕು. ನೋಡಿ,
ಮೊದಲನೇದು ಪವಿತ್ರಾತ್ಮ ಪ್ರೇರಿತರಾಗಿ ನಾವು ಪ್ರಾರ್ಥಿಸಬೇಕು ಎಂದು ಈ ಒಂದು ಯೂದನ ಪತ್ರಿಕೆ ನಮಗೆ ಹೇಳಿಕೊಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 5:16-17 ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ ಎಂದು ನಾವು ನೋಡುತ್ತಾ ಇದ್ದೇವೆ. ಹಾಗಾದರೆ ಶರೀರ ಕೋರಿಕೊಳ್ಳೋದು ಸುಖ, ಇನ್ನೂ ಸ್ವಲ್ಪ ನಿದ್ರೆ, ಇನ್ನೂ ಸ್ವಲ್ಪ ಊಟ, ಇವತ್ತು ಬೇಡ, ಈಗ ಬೇಡ, ಇದು ಬೇಡ, ಈ ವಾಕ್ಯ ಬೇಡ, ಈ ರೀತಿಯಾದಂಥ ಅನೇಕ ಏನಂದರೆ ಶರೀರ ಕೋರಿಕೊಳ್ಳೋದು ಬಹಳ ಆಲಸ್ಯತನವನ್ನು ತೋರಿಸುತ್ತದೆ ಅಲ್ವಾ. ಆತ್ಮೀಕ ಕೃತ್ಯಗಳಿಗೆ, ಭಕ್ತಿವೃದ್ಧಿಯ ಕೃತ್ಯಗಳಿಗೆ ಶರೀರ ತುಂಬ ಆಲಸ್ಯತನ ತೋರಿಸ್ತದೆ ಪ್ರಿಯ ದೇವಜನವೇ. ಅದೇ ನೋಡಿ, ಸಿನಿಮಾ ಸೀರಿಯಲ್ಗಳು, ಶಿಕಾರಿಗಳು, ಓಡಾಟಗಳು, ಮಾತುಕತೆಗಳು ಏನಾದರೂ ಇತ್ತೆ ಅಂತ ನಾನು ಕೂಟದಲ್ಲಿ ನಿಂತು ಹಾಗೆ ಸಮಯವು ಕಳೀಲಿಕ್ಕಾಗ್ತದೆ, ಆದರೆ ಪ್ರಾರ್ಥನೆ ಮಾಡಲಿಕ್ಕಾಗಲ್ಲ. ನಾವು ದೇವರ ಹತ್ರ ಕೇಳ್ಕೊಳ್ಬೇಕು, ದೇವರೇ ನಾನು ಪ್ರಾರ್ಥಿಸುವಂತೆ ನೀನು ನನಗೆ ಸಹಾಯ ಮಾಡಪ್ಪ ಎಂದು ದೇವರನ್ನು ಕೇಳುವುದಾದರೆ ಆತನು ತನ್ನ ಆತ್ಮನನ್ನು, ಪವಿತ್ರಾತ್ಮನನ್ನು ನಮಗೆ ಸಹಾಯಕನನ್ನಾಗಿ ಕೊಡುವಂಥವನಾಗಿದ್ದಾನೆ. ಪ್ರಿಯ ದೇವಜನವೇ, ನಾವು ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥಿಸಬೇಕು. ಅಂದರೆ ಏನು ಗೊತ್ತಾ, ಆಸಕ್ತಿಯಿಂದ ಪ್ರಾರ್ಥಿಸೋದು, ಎಡಬಿಡದೆ ಪ್ರಾರ್ಥಿಸುವುದು, ನಿರಂತರವಾಗಿ ಪ್ರಾರ್ಥಿಸುವುದು, ಬಲವಾಗಿ ಪ್ರಾರ್ಥಿಸುವುದು, ಕುಗ್ಗದೆ ಪ್ರಾರ್ಥಿಸುವುದು, ಇದೆಲ್ಲವೂ ಪವಿತ್ರಾತ್ಮ ಪ್ರೇರಿತರಾಗಿ ನಾವು ಪ್ರಾರ್ಥಿಸುವಂಥ ವಿಚಾರವಾಗಿದೆ. ಈ ಒಂದು ಇವತ್ತಿನ ವಿಡಿಯೋ ಅನೇಕರು ನೋಡದೆ ಹೋಗ್ಬೋದು, ಆದರೆ ನಾನು ಹೇಳ್ತಾ ಇದ್ದೇನೆ, ಇದು ಆಶೀರ್ವಾದಕರವಾದಂಥ ವಿಡಿಯೋ. ನನ್ನ ಪ್ರಿಯ ದೇವಜನವೇ, ನಿಮ್ಮನ್ನು ನನ್ನನ್ನು ಪ್ರೀತಿಸಿದ ದೇವರು, ನಿಮ್ಮನ್ನು ನನ್ನನ್ನು ಕರುಣಿಸುವ ದೇವರು ಹೇಳುತ್ತಿರುವಂಥ ಮಾತು, ನೀವು ನಾನು ಭಕ್ತಿ ವೃದ್ಧಿಯಲ್ಲಿರಬೇಕು, ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡ್ತಾ ಇರಬೇಕು. ಎರಡು ಕೃತ್ಯಗಳನ್ನು ನಾವು ನೋಡಿದ್ವಿ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 6:18 ವಾಕ್ಯದಲ್ಲಿ ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ, ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ನೀವು ಈ ವಿಡಿಯೋ ನೋಡುತ್ತಿರುವಂಥ ನೀವು ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡೋದು ಬೇಡ. ನೀವು ನಾನು ಏನು ಮಾಡೋಣ, ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥಿಸೋಣ. ಹೇಗೆ ಪ್ರಾರ್ಥಿಸುವುದು? ಕರ್ತನ ಕೈಗೆ ಸಮರ್ಪಿಸಿ ರೀತಿಗಳಲ್ಲಿ ಒಂದು ರೀತಿ ಇದೆ, ಒಂದು ಪದ್ಧತಿ, ಒಂದು ನಿರಂತರವಾದಂಥ ಒಂದು ತೀರ್ಮಾನದಿಂದ ನಾವೇನು ಮಾಡಬಹುದು, ಪ್ರಾರ್ಥಿಸಬಹುದಾಗಿದೆ. ಈ ಒಂದು ರೀತಿಯಲ್ಲಿ ವಾಕ್ಯ ಹೇಳುವ ಹಾಗೆ ನಾವು ನಿರಂತರವಾಗಿ ನಾವು ಪ್ರಾರ್ಥಿಸಬೇಕು, ಪವಿತ್ರಾತ್ಮ ಪ್ರೇರಿತರಾಗಿ ನಾವು ಪ್ರಾರ್ಥಿಸಬೇಕು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರೀತಿ ದಿವಚನವೇ, 3ನೇ ಕೃತ್ಯದಲ್ಲಿ ನಾವು ನೋಡುತ್ತಾ ಇರುವಂಥದ್ದು ಏನೆಂದರೆ, ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ ಅಂತ ಹೇಳ್ತಾರೆ. ಪ್ರೀತಿ ಬಹಳ ಪ್ರಾಮುಖ್ಯವಾಗಿರುವಂಥದ್ದು ಅಲ್ವಾ. ದೇವರ ವಾಕ್ಯ ನಮಗೆ ಹೇಳುತ್ತದೆ, ಮೊದಲ ಕೊರಿಂಥ 13:5 ಕೊನೆಯ ವಚನ ಹೇಳುತ್ತದೆ ಏನೆಂದರೆ, ಪ್ರೀತಿ, ನಂಬಿಕೆ, ನಿರೀಕ್ಷೆ, ಈ ಮೂರೇ ಶ್ರೇಷ್ಠವಾದವುಗಳು, ಇದರಲ್ಲಿ ಪ್ರೀತಿಯೇ ಅತಿ ಪ್ರಾಮುಖ್ಯವಾದದ್ದು ಎಂದು ಹೇಳುತ್ತದೆ. ಅಂದರೆ ಏನು ಇದು ವ್ಯತ್ಯಾಸ ಅಂತ ಹೇಳುವಾಗ, ಅನೇಕ ಸಾರಿ ನಮ್ಮ ಪ್ರೀತಿಯನ್ನು ಸೈತಾನನು ಏನು ಮಾಡ್ತಾನೆ, ಕುಟುಂಬಗಳಲ್ಲಿ ಕಳೆದು ಬಿಡುತ್ತಾನೆ. ಆಗ ನಮ್ಮ ಭಕ್ತಿ ಏನಾಗುತ್ತೆ, ಕುಗ್ಗಿ ಹೋಗುತ್ತೆ, ಖಿನ್ನತೆಗೆ ಒಳಗಾಗುತ್ತದೆ. ನಮ್ಮ ಭಕ್ತಿ ವೃದ್ಧಿ ಆಗಬೇಕು, ಉದಾಹರಣೆಗೆ ನಾವು ಪ್ರಾರ್ಥನೆ ಮಾಡಬೇಕು, ನಮ್ಮ ಮನೆಯಲ್ಲಿ ಜಗಳ ಆಗಿ, ಮನಸ್ತಾಪ ಆಗಿ, ಬೇಸರ ಆಗಿ, ಯಾವಾಗಲೂ ಕಿರಿಕಿರಿ ಆಗ್ತಾ ಇದ್ದರೆ ನಾವು ಭಕ್ತಿಯಲ್ಲಿ ಬೆಳೀಲಿಕ್ಕಾಗುತ್ತಾ ಇಲ್ಲ. ನಮ್ಮ ಬಾಯಲ್ಲಿ ಕೆಟ್ಟ ಮಾತು ಬರುತ್ತೆ, ನಮಗೆ ಒಂದು ರೀತಿಯಾಗಿ ಕೋಪ ಬರುತ್ತೆ, ದ್ವೇಷ ಬರುತ್ತೆ, ನಮಗೆ ಒಂದು ರೀತಿಯಾಗಿ ಕಿರಿಕಿರಿ ಆಗ್ತಾ ಇರುತ್ತೆ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ಪ್ರೀತಿಯನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು, ಪ್ರೀತಿಯನ್ನು ನಾವೇನು ಮಾಡಬೇಕು, ಕಾರ್ಯರೂಪಕ್ಕೆ ತರಬೇಕು. ನಮ್ಮ ವೈಯಕ್ತಿಕ ಜೀವಿತದಲ್ಲಿಯೂ ಕುಟುಂಬ ಜೀವಿತದಲ್ಲಿಯೂ ಪ್ರೀತಿಯನ್ನು ನಾವು ತೋರಿಸಿಕೊಡುವಂಥವರಾಗಿರಬೇಕು. ಈ ವಿಡಿಯೋ ನೋಡುತ್ತಿರುವಂಥ ನನ್ನ ಪ್ರೀತಿ ದೇವಚನವೇ, ಮನೆಯಲ್ಲಿ ಕಿರಿಕಿರಿ ಮಾಡೋರನ್ನ ಪ್ರೀತಿಸುವುದು ಹೇಗೆ ಪಾಸ್ಟ್ರೆ? ನನ್ನ ಮಾತು ಕೇಳಿದವರನ್ನ ಪ್ರೀತಿಸುವುದು ಹೇಗೆ ಪಾಸ್ಟ್ರೆ? ಯೇಸು ಸ್ವಾಮಿ ಕೂಡ ಹಾಗೇನೆ, ಅವರನ್ನ ಯೇಸುವನ್ನು ದ್ವೇಷಿಸಿದರು, ಪ್ರೀತಿಸಿದರು. ಅಂದರೆ ಸ್ವಾಮಿ ದ್ವೇಷಿಸುವವರನ್ನು ಕೂಡ ಪ್ರೀತಿಸಿದರು. ನಮಗೂ ಸ್ವಾಮಿ ಹೇಳ್ತಾ ಇದ್ದಾರೆ, ಮಕ್ಕಳೇ ಅವರು ನಿಮ್ಮನ್ನು ದ್ವೇಷಿಸಿದರೂ ಕೂಡ ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮ ವೈರಿಗಳಿಗಾಗಿ ಪ್ರಾರ್ಥಿಸಿರಿ ಅಂತ ಸ್ವಾಮಿ ಹೇಳ್ಕೊಡ್ತಾರಲ್ವಾ. ಕಷ್ಟ ಗೊತ್ತು, ಆಗಲ್ಲ ಅಂತ ಗೊತ್ತು, ಆದರೆ ಅಸಾಧ್ಯವಂತೂ ಆಗಲ್ಲ, ಅಸಾಧ್ಯವಂತೂ ಅಲ್ಲ. ಸ್ವಾಮಿ ಹೇಳಿದ್ದಾರೆ, ನೀವು ಮಾಡಬಲ್ಲಿರಿ, ನಿಮಗೆ ಕೈಲಾಗುತ್ತೆ, ನಿಮಗಾಗುತ್ತೆ. ಆದ್ದರಿಂದ ನಿಮ್ಮ ಕುಟುಂಬಕ್ಕಾಗಿ ಹೋರಾಡ್ತಾ ಇದ್ದೀರಾ, ಪ್ರಾರ್ಥನೆ ಮಾಡ್ತಾ ಇದ್ದೀರಾ,
ಪ್ರೀತಿಯನ್ನು ಕೂಡ ಮಾಡಿರಿ. ನೋಡಿ, ವಾಕ್ಯದಲ್ಲಿ ಮೂರು ಅಂಶಗಳನ್ನು ನಮಗೆ ಇಲ್ಲಿ ಹೇಳಿಕೊಡುವಂಥದ್ದು ನೋಡ್ತಾ ಇದ್ದೇವೆ. ನಾವು ಮೊದಲನೇದಾಗಿ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಳ್ಳಬೇಕು. ಎರಡನೇದು, ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಿರಬೇಕು. ಮೂರನೆಯದಾಗಿ ದೇವರ ಪ್ರೀತಿಯನ್ನು ಕಾಪಾಡಿಕೊಳ್ಳಬೇಕು ಅಂತ. ದೇವರ ಪ್ರೀತಿಯನ್ನು ಪ್ರತಿ ದಿನ ನಮಗೆ ಹೊಸ ಹೊಸದಾಗಿ ಕೊಡುತ್ತಾನಂತೆ. ನೆನ್ನೆಯದನ್ನು ಆತನು ಜ್ಞಾಪಕ ಇಟ್ಕೊಳ್ಳಲ್ಲ. ನೀನು ಅವಿಧೇಯತೆ ತೋರಿಸಿದ್ದು, ನೀನು ದೇವರನ್ನು ಮರೆತಿದ್ದು, ದೇವರಿಗೆ ಇಷ್ಟವಿಲ್ಲದೆ ಜೀವಿಸಿದ್ದು, ಇದ್ಯಾವುದನ್ನು ದೇವರು ಏನು ಮಾಡೋದಿಲ್ಲ, ಆತನು ಮನಸ್ಸಲ್ಲಿಟ್ಟುಕೊಳ್ಳಲ್ಲ. ಮುಂಜಾನೆಯಾಗುವಂತೆ ಮತ್ತೆ ಆತನು ಹೊಸ ಪ್ರೀತಿಯಿಂದ ಪ್ರಾರಂಭಿಸುತ್ತಾನೆ. ದೇವರು ನಮ್ಮನ್ನು ಹೊಸದಾಗಿ ಪ್ರೀತಿಸುವುದರಿಂದ ನಾವು ಕೂಡ ದೇವರನ್ನು ಹೊಸದಾಗಿ ಪ್ರೀತಿಸೋಣವಲ್ಲವೇ? ದೇವರನ್ನು ಪ್ರೀತಿಸಿ ನಮ್ಮ ಕುಟುಂಬವನ್ನು ಪ್ರೀತಿಸೋಣ. ದೇವರು ನಮ್ಮನ್ನು ಪ್ರೀತಿಸಿದರು, ನಾವು ಬೇರೊಬ್ಬರನ್ನ ಪ್ರೀತಿಸಬೇಕು. ದೇವರ ವಾಕ್ಯ ಹೇಳ್ತದೆ, ನಿನ್ನ ಕಣ್ಣಿಗೆ ಕಾಣುವ ಸಹೋದರನನ್ನು ನೀನು ಪ್ರೀತಿಸದೆ ಹೋದರೆ ಕಾಣಿಸದೇ ಇರುವ ದೇವರನ್ನು ನೀನು ಹೇಗೆ ಪ್ರೀತಿಸುತ್ತಿ ಎಂದು ಕೇಳುತ್ತದೆ. ಹೌದು ಪ್ರಿಯ ದೇವಜನವೇ, ನಾವು ಸಹೋದರರೊಟ್ಟಿಗೆ ಜಗಳ ಮಾಡಿ ದ್ವೇಷ ಮಾಡಿಕೊಂಡು, ಇಲ್ಲ ಕುಟುಂಬಸ್ಥರೊಟ್ಟಿಗೆ ಹೆಂಡತಿ, ಇಲ್ಲ ಗಂಡ ಮಕ್ಕಳು ತಂದೆ ತಾಯಿಗಳು ಸಹೋದರ ಸಹೋದರಿಯರು ಚಿಕ್ಕಪ್ಪ ದೊಡ್ಡಪ್ಪ ಏನೋ ಏನೋ ತಾತ ಅಜ್ಜಿ ಯಾರೇ ಇರ್ಬೋದು, ಅವರ ಮೇಲೆ ನಾವು ಕೋಪ ಮಾಡಿಕೊಂಡು ದೇವರ ಹತ್ರ ಹೋಗಿ ಕಾಣಿಕೆ ಕೊಟ್ಟರು, ಪ್ರಾರ್ಥನೆ ಸಲ್ಲಿಸಿದರು, ಅದು ಸಿಕ್ಕುವುದಿಲ್ಲ, ಅದು ತಟ್ಟುವುದಿಲ್ಲ, ಮುಟ್ಟುವುದಿಲ್ಲ ಅಂತ ಹೇಳ್ತದೆ. ಪ್ರಿಯ ದೇವಜನವೇ, ಇವತ್ತು ಹಾಗಾದರೆ ಪ್ರೀತಿಯಲ್ಲಿ ನೆಲೆಗೊಂಡಿರೋಣ, ಪ್ರೀತಿಯಲ್ಲಿ ನೆಲೆಗೊಂಡು ನಡೆಯೋಣ, ಪ್ರೀತಿಯನ್ನು ಕಾಪಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸೋಣ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಅದಕ್ಕೆ ಪೌಲನು ರೋಮಾಪುರದವರಿಗೆ ಬರೆಯುತ್ತಾ 8:35 ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ? ಹೀಗೆ ಮುಂದುವರಿಯುತ್ತಾ 38-39 ವಚನಗಳಲ್ಲಾಗಲಿ ನೀವು ನೋಡುತ್ತಾ ಇದ್ದೇವೆ. ಕೊನೆಯ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ಯಾವುದು ಕೂಡ ಮರಣ ಆಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ದುರಾತ್ಮಗಳು ಕೂಡ ನಮ್ಮನ್ನು ಅಗಲಿಸಲಾರವಂತ ದೇವರ ವಾಕ್ಯ ಹೇಳ್ತಾ ಇದೆ. ಹಾಲೆಲೂಯ, ದೇವರಿಗೆ ಸ್ತೋತ್ರ. ಇಲ್ಲಿ ಅದೇ ರೀತಿಯಲ್ಲಿ ನಾಲ್ಕನೇ ಕಾರ್ಯವನ್ನು ನಾವು ನೋಡುತ್ತಾ ಇದ್ದೇವೆ. ನಿತ್ಯ ಜೀವವನ್ನು ನಿರೀಕ್ಷಿಸುವವರಾಗಿರಬೇಕು ಅಂತ ಈ ವಾಕ್ಯದಲ್ಲಿ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ನಾಲ್ಕನೇದಾಗಿ ನಿತ್ಯ ಜೀವವನ್ನು ನಿರೀಕ್ಷಿಸ್ತಾ ಇರಬೇಕು. ಏನು, ನಾನಿರುವೆ ಇಲ್ಲಿ, ಅಲ್ಲಿಗೆ ಹೋಗುವೆ ಅಲ್ಲಿ, ಅಂದರೆ ಇದು ನಾನು ಸುಮ್ಮನೆ ಬಂದೆ ಇಲ್ಲಿ, ಹೋಗುವೆ ಅಲ್ಲಿ, ಅಲ್ವಾ, ಇದು ನನ್ನ ದೇಶ ಅಲ್ಲ, ಅದು ನನ್ನ ದೇಶ. ಅಂದರೆ ನಿತ್ಯ ಜೀವದ ನಿರೀಕ್ಷೆ, ಇಲ್ಲೇ ಇದ್ದೀವಿ, ಈ ಲೋಕ, ಈ ಸಮಸ್ಯೆ ಯಾವತ್ತೂ ಮನಸ್ಸಲ್ಲಿಟ್ಟುಕೊಳ್ಳಬೇಡ್ರಿ. ಇಲ್ಲೇ ನೀವು ಕಟ್ಟಿಹಾಕಲ್ಪಟ್ಟರೆ ನಿಮ್ಮನ್ನು ಭಕ್ತಿಯಲ್ಲಿ ವೃದ್ಧಿ ಮಾಡಿಕೊಳ್ಳೋಕ್ಕೆ ಆಗುವುದೇ ಇಲ್ಲ. ನಾವು ಅಲ್ಲಿ ನೋಡುತ್ತಾ ಇರಬೇಕು. ಯಾವಾಗಲೂ ಕ್ರಿಸ್ತನನ್ನು ದೃಷ್ಟಿಸುತ್ತಾ, ನಿತ್ಯ ಜೀವವನ್ನು ನಿರೀಕ್ಷಿಸುತ್ತಾ, ಅಯ್ಯೋ ಇದೆಲ್ಲ ಸುಮ್ಮನೆಯಪ್ಪ, ಸ್ವಲ್ಪ ಕಾಲ, ಆದರೆ ಅದು ನಿರಂತರವಾದದ್ದು, ಅಲ್ಲಿ ಹೋಗ್ತೇನೆ ನಾನು ಅಂತ ಹೇಳಿ ನಾವು ಅಲ್ಲಿಗೆ ನಿರೀಕ್ಷೆಯನ್ನು ಇಟ್ಟುಕೊಳ್ಳುವಂಥವರಾಗಿರಬೇಕು. ಆ ನಿರೀಕ್ಷೆ ನಮ್ಮನ್ನು ಬಲಪಡಿಸುತ್ತದೆ, ನಮ್ಮನ್ನು ಧೈರ್ಯಪಡಿಸುತ್ತದೆ, ಮತ್ತು ನಮಗೆ ಬೇಕಾದಂಥ ಬಲ ಶಕ್ತಿಯನ್ನು ಅದು ಕೊಡುವಂಥದ್ದಾಗಿದೆ. ನನ್ನ ಪ್ರಿಯರೇ, ಈ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿ ದೇವಜನವೇ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 6:19-20 ವಚನದಲ್ಲಿ ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗೂಡಿಯಾಗಿದ್ದೆಂಬುದು ನಿಮಗೆ ತಿಳಿಯದೋ? ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಎಂದು ಹೇಳುತ್ತದೆ. ಶರೀರ ಅಂದುಕೊಳ್ಳುತ್ತೆ ಇಲ್ಲೇ ಒಳ್ಳೆಯದು, ಇದು ತಿನ್ನಬೇಕು, ಇಲ್ಲಿ ನಡೆಯಬೇಕು, ಅದನ್ನು ನೋಡಬೇಕು, ಹಂಗೆ ಮಾಡಬೇಕು, ಎಂಜಾಯ್ ಮಾಡಬೇಕು, ಹಿಂಗಿರಬೇಕು, ಹಂಗಿರಬೇಕು ಅಂತ ದೇಹ ನಮಗೆ ಅನೇಕ ವಿಧವಾದಂಥ ಕಾರ್ಯಗಳನ್ನು ತೋರಿಸಿಕೊಡುತ್ತಾ ಇರ್ತದೆ. ಆದರೆ ಆತ್ಮ ಭಕ್ತಿಯನ್ನು ಕೋರಿಕೊಳ್ತಾ ಇರುತ್ತೆ. ನೀವು ಶರೀರಕ್ಕೆ ಹೆಚ್ಚು ಊಟ ಕೊಡ್ತೀರೋ, ಆತ್ಮಕ್ಕೆ ಹೆಚ್ಚು ಊಟ ಕೊಡ್ತೀರೋ ಬಹಳ ಪ್ರಾಮುಖ್ಯ. ಶರೀರಕ್ಕೆ ಎಂಥ ಊಟವನ್ನು ಕೊಟ್ಟರೂ, ನೀವೆಷ್ಟೇ ಶೋಕಿ ಮಾಡಿದ್ರೂ, ಎಷ್ಟೇ ಅದನ್ನು ನೀವು ಇಷ್ಟಪಟ್ಟರೂ ಕೂಡ ಅದೇನು ನಿಮ್ಮನ್ನು ಎಷ್ಟು ಹೆಚ್ಚಾಗಿ ಇದ್ಕೊಳ್ಳುವುದಿಲ್ಲ. ನನ್ನ ಪ್ರಿಯ ದೇವಚನವೇ, ದೇವರ ವಾಕ್ಯವೇ ಹೇಳುತ್ತಾ ಇದೆ, ನಿಮ್ಮನ್ನು ನನ್ನನ್ನು ದೇವರು ಕೋರಿಕೊಳ್ಳೋದು ಶರೀರದಿಂದ ಆತ್ಮವನ್ನು ದೇವರಿಗೆ ಮೆಚ್ಚುಗೆಯಾಗಿ ಭಕ್ತಿಯಲ್ಲಿ ನಾವು ಬೆಳೆಸಿಕೊಳ್ಳಬೇಕೆಂದು ದೇವರು ಕೋರಿಕೊಳ್ಳುವಂಥವನಾಗಿದ್ದಾನೆ. ಕರ್ತನಿಗೆ ಸ್ತೋತ್ರ. ಕರ್ತನ ವಾಕ್ಯವು ನಿಜವಾಗಿಯೂ ನಮಗೆ ಭಕ್ತಿ ವೃದ್ಧಿಯನ್ನು ಕೊಡುತ್ತದೆ, ಆತನ ಮಾತುಗಳು ನಮಗೆ ಸಹಾಯ ಮಾಡುತ್ತವೆ. ಹಾಗಾದರೆ ಯಾರಿಗೆ ಭಕ್ತಿ ವೃದ್ಧಿ ಅವಶ್ಯವಿದೆಯೋ, ಈ 4 ಕಾರ್ಯಗಳನ್ನು ನೀವು ಜ್ಞಾಪಕ ಇಟ್ಟುಕೊಳ್ಳಬೇಕು. ಭಕ್ತಿ ವೃದ್ಧಿ ಹೊಂದಲು ಮಾಡಬೇಕಾದ 4 ಕೃತ್ಯಗಳು ಇವಾಗಿವೆ.
ಪ್ರಾರ್ಥಿಸೋಣ. ದೇವರ ಕೈಗೆ ನಮ್ಮನ್ನು ಸಮರ್ಪಿಸೋಣ. ಪ್ರೀತಿಯ ದೇವರೇ, ನಿನ್ನ ಉನ್ನತವಾದ ಪರಿಶುದ್ಧವಾದ ನಾಮದಲ್ಲಿ ಈ ದಿನ ನಮ್ಮೊಟ್ಟಿಗೆ ಮಾತನಾಡಿದಂಥ ಈ ಮಾತುಗಳಿಗಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಹೌದು ಸ್ವಾಮಿ, ಲೋಕದ ಜನರು ಭಕ್ತಿಹೀನರಾಗಿ ಹೋಗುತ್ತಿರುವಾಗ ನೀವು ನಮಗೆ ಹೇಳುತ್ತೀರಿ, ನೀವಾದರೂ ನಿಮಗಿರುವಂಥ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಳ್ಳಿರಿ. ಅದೊಂದು ರೀತಿಯಾಗಿ ಫೌಂಡೇಶನ್ ರೀತಿಯಲ್ಲಿ, ಎರಡನೇದಾಗಿ ಅಪಾಕರ್ತನೇ ಪವಿತ್ರಾತ್ಮ ಪ್ರೇರಿತರಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇರ್ರಿ, ಅಂದರೆ ನೀವು ಬೆಳೀತಾ ಇರ್ರಿ ಅಂತ ಹೇಳುವಂಥ ಮಾತನ್ನು ನಾವು ನೋಡ್ತಾ ಇದ್ದೇವೆ. ಅಪ್ಪ ಮೂರನೇದಪ್ಪ ಪ್ರೀತಿಯನ್ನು ಕಾಪಾಡಿಕೊಳ್ಳಬೇಕೆಂದು ನಿನ್ನ ವಾಕ್ಯವು ನಮಗೆ ಹೇಳುತ್ತಾ ಇದೆಯಪ್ಪ. ಹೌದು, ಪ್ರೀತಿಯನ್ನು ನಾವು ಕಾಪಾಡಿಕೊಳ್ಳಬೇಕು. ನಾಲ್ಕನೆಯದು ನಿತ್ಯ ಜೀವವನ್ನು ನಿರೀಕ್ಷಿಸುತ್ತಾ ಇರಬೇಕೆಂದು ನಿನ್ನ ವಾಕ್ಯವು ಹೇಳುತ್ತಾ ಇದೆ. ಪರಮ ತಂದೆಯಾದ ದೇವರೇ, ಪರಿಶುದ್ಧನಾದ ಕರ್ತನೇ, ನೀನು ಮಾತನಾಡಿದ ವಿಧಾನಕ್ಕಾಗಿ ಸ್ತೋತ್ರ. ಭಕ್ತಿಯಲ್ಲಿ ವೃದ್ಧಿ ಹೊಂದಲು ನಾವು ಮಾಡಬೇಕಾದ ನಾಲ್ಕು ಕೃತ್ಯಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಅಪ್ಪ ಈ ಮಾತುಗಳ ಮೂಲಕವಾಗಿ ಯಾರಾದರೂ ಹೌದಪ್ಪ ನಾನು ನಿನಗಾಗಿ ಜೀವಿಸಬೇಕು, ಭಕ್ತಿಯಲ್ಲಿ ದೈವಿಕ ಜೀವಿತವನ್ನು ಜೀವಿಸಬೇಕು, ನಿನಗಾಗಿ ಜೀವಿಸಬೇಕೆಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೋ ಅವರ ಅವಶ್ಯಕತೆಗಳನ್ನು, ಅವರಿಗೆ ಬೇಕಾದ ಎಲ್ಲ ದೈವಿಕ ಕಾರ್ಯಗಳನ್ನು ನೀವು ಮಾಡಿಕೊಡಿರಿ. ಈ ವಾಕ್ಯವನ್ನು ಮರೆತು ಹೋಗದಂತೆ ಎಲ್ಲ ದಿವಸಗಳು ಅವರ ಜೀವಮಾನವೆಲ್ಲ ನಿನ್ನನ್ನು ಹಿಂಬಾಲಿಸುತ್ತಾ ನಿನಗೆ ಮೆಚ್ಚುಗೆಯಾಗಿ ಜೀವಿಸುತ್ತಾ ಇರುವುದಕ್ಕೆ ಕೃಪೆಯನ್ನು ತೋರಿಸಿರಿ. ಈ ಕುಟುಂಬದ ಮೇಲೆ ನಿನ್ನ ಪರಲೋಕದ ಸುವರಗಳನ್ನು ಸುರಿಸಿಕೊಡು ಕರ್ತನೆ. ಎಲ್ಲ ಕಾಲಗಳಲ್ಲಿ ಇವರನ್ನು ಕರ ಹಿಡಿದು ನಡೆಸು. ಅಪ್ಪ ಕಣ್ಮಣಿಯಂತೆ ಇವರನ್ನು ಕಾದು ಕಾಪಾಡು. ಯಾವ ಸಂದರ್ಭದಲ್ಲಿ ಇವರನ್ನು ಕೈಬಿಡದಂತೆ ನಿನ್ನ ಕೃಪೆಯಿಂದ ಇವನ್ನು ನಡೆಸು ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಪರಮ ತಂದೆಯಾದ ದೇವರೇ ನಿನಗೆ ಸ್ತೋತ್ರ. ಉನ್ನತೋನ್ನತರೇ ನಿಮಗೆ ಸ್ತೋತ್ರ. ಪರಿಶುದ್ಧರೇ ನಿಮಗೆ ಸ್ತೋತ್ರ. ಸರ್ವದಾ ಜೀವಿಸುವವರೇ ನಿಮಗೆ ಸ್ತೋತ್ರ. ಇಗೋ ಈ ವಿಡಿಯೋ ನೋಡುತ್ತಿರುವಂಥ ನನ್ನ ಸಹೋದರಿಯ ರೋಗವು ಯೇಸುವಿನ ನಾಮದಲ್ಲಿ ನೀಗಲಿ. ಈ ಸಹೋದರನ ಸಾಲ ಸಮಸ್ಯೆಯು ಯೇಸುವಿನ ನಾಮದಲ್ಲಿ ತೀರಿ ಹೋಗಲಿ. ಇಗೋ ಈ ಮಕ್ಕಳ ಜ್ಞಾನವು ಹೆಚ್ಚಲ್ಪಡಲಿ. ಇಗೋ ಇವರ ಕುಟುಂಬವು ಕೆಟ್ಟಿರುವುದು ಕಟ್ಟಲ್ಪಡಲಿ. ಇಗೋ ಇವರ ಜೀವಿತವು ಆಶೀರ್ವದಿಸಲ್ಪಡಲಿ. ಇವರ ಕೆಲಸದ ಜಾಗದಲ್ಲಿರುವಂಥ ಸಮಸ್ಯೆಗಳು ನೀಗಲಿ. ಇವರ ಶತ್ರುಗಳು ಇವರ ಮಿತ್ರರಾಗಲಿ ಕರ್ತನೆ. ಇವರ ಅಡ್ಡಿಗಳೆಲ್ಲವೂ ಇರಿಕೋ ಕೋಟೆಯಂತೆ ಬಿದ್ದು ಹೋಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಪರಮ ತಂದೆಯೇ ವಿಡಿಯೋನ ನೋಡಿ ಪ್ರಾರ್ಥಿಸಿ ಇದುವರೆಗೂ ಇದ್ದ ಪ್ರತಿ ದೇವ ಜನರನ್ನು ನೀವು ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇನೆ. ಪರಮ ತಂದೆಯೇ ನಿನಗೆ ಸ್ತೋತ್ರ. ಪರಿಶುದ್ಧನೇ ನಿನಗೆ ಸ್ತೋತ್ರ. ಎಲ್ಲ ಸ್ತುತಿ ಘನಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತೇವೆ. ಈ ದಿನವೆಲ್ಲ ನಮ್ಮ ಸಂಗಡ ನಡೆಯಿರಿ, ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿರಿ. ದೈವಿಕವಾಗಿ ಭಕ್ತಿಯಲ್ಲಿ ವೃದ್ಧಿ ಹೊಂದುತ್ತಾ ಪ್ರೀತಿಯನ್ನು ದೇವರೇ ಕರ್ತನೆ ನಾವು ಮಾಡುತ್ತಾ, ದೇವರೇ ನಿತ್ಯ ಜೀವವನ್ನು ನಿರೀಕ್ಷಿಸುತ್ತಾ, ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ, ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಳ್ಳುತ್ತಾ ಜೀವಿಸುವುದಕ್ಕೆ ಕೃಪೆಯನ್ನು ತೋರಿಸಬೇಕೆಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿಸಿಕೊಂಡಿದ್ದೀರಯ್ಯ, ನಿಮಗೆ ಕೋಟಿ ಕೋಟಿ ವಂದನೆಗಳು. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಮಾತ್ರ ಸಲ್ಲಿಸುತ್ತಾ, ನಮ್ಮನ್ನೇ ನಮ್ಮ ಕರ್ತನ ಒಡೆಯನು ರಕ್ಷಕನಾದಂಥ ಯೇಸುವಿನ ನಾಮದಲ್ಲಿ ಒಪ್ಪಿಸಿ ಬೇಡಿದ್ದೇವೆ ಪರಮತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಯೇಸುವಿನ ಕೃಪೆ, ಸಮಾಧಾನ, ಆಶೀರ್ವಾದವು ಉಂಟಾಗಲಿ. ಕರ್ತನು ತಾನೇ ನಿಮ್ಮನ್ನು ಅನುಗ್ರಹಿಸಲಿ. ನಿಮ್ಮೆಲ್ಲರಿಗೂ ಶಲೋಮ್. ಕ್ರೈಸ್ತ ಲಾರ್ಡ್ ಜೀಸಸ್.